ನಾಳೆ ಸಿದ್ದರಾಮಯ್ಯ ಜನ್ಮದಿನ ಪ್ರಯುಕ್ತವಾಗಿ ಅಮೃತ ಮಹೋತ್ಸವವನ್ನ ಆಚರಿಸುವುದಕ್ಕೆ ಮುಂದಾಗಿದೆ ಕಾಂಗ್ರೆಸ್ ಈ ಸಿದ್ದರಾಮೋತ್ಸವ ಭಾರಿ ಸಂಚಲನವನ್ನ ಮೂಡಿಸಿದ್ದು ಇದು ಯಾವ ಸಂದೇಶವನ್ನ ಯಾರಿಗೆ ರವಾನಿಸುವಂತ ಪ್ರಯತ್ನ ಅನ್ನುವಂತ ಪ್ರಶ್ನೆ ಇದರಾಗಿದೆ ಚರ್ಚೆ ಮುಂದುವರಿಸೋಣ ಪ್ರಶನ್ನತು ಈಗ ನಾಳೆ ನಡೆಯುವಂತ ಈ ಉತ್ಸವ ಕಾಂಗ್ರೆಸ್ ಹೇಳ್ತಾ ಇರೋದು ಇದೊಂದು 75 ವರ್ಷ ಪೂರೈಸಿದ್ದಾರೆ ನಾವು ಬರ್ತ್ಡೇ ಆಚರಿಸ್ತಾ ಇದ್ದೀವಿ ಅಂತ ಬಿಜೆಪಿ ಅವರು ಆಚರಿಸಿಕೊಳ್ಳಿ ಅದರಿಂದ ನಮಗೆ ಏನು ಆತಂಕ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ ಅಂದ್ರೆ ಹೇಳಿಕೆಗಳು ಹೀಗಿದ್ರೂ ಕೂಡ ವಾಸ್ತವ ಅದಲ್ಲ ಅನ್ನೋದು ಸ್ಪಷ್ಟವಾಗಿದೆ ಹಾಗಾಗಿ ಈ ಉತ್ಸವನ ಹೇಗೆ ನೋಡಬಹುದು ಏನ್ ಪ್ರಯತ್ನ ಅಂತ ಪ್ರತಿಮ ನೋಡಿ 2023 ರ ಚುನಾವಣೆಯ ದೃಷ್ಟಿಯಿಂದ ಅದರ ಮೊಮೆಂಟಮ್ ನ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷ ಈಗ ವಿರೋಧಿ ಪಾಳಯದಲ್ಲಿದೆ ಅದನ್ನ ಅಧಿಕಾರಕ್ಕೆ ತರುವ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಆ ದೃಷ್ಟಿಯಿಂದ ಕೂಡ ಸಿದ್ರಾಮೋತ್ಸವಕ್ಕೆ ತನ್ನದೇ ಆಗಿರತಕ್ಕಂತ ಪ್ರಸ್ತುತತೆ ಇದೆ ಮಹತ್ವವೂ ಕೂಡ ಇದೆ ನೋಡಿ ರಾಜ್ಯದಲ್ಲಿ ಮೂರು ಮಾಸ್ ಲೀಡರ್ಸ್ ಗಳು ಇದ್ದಾರೆ ಸಾಮಾನ್ಯವಾಗಿ ನೋಡ್ತೀವಿ ಕೆಲವರು ಅವರನ್ನ ಆಯಾ ಜಾತಿಗಳ ಲೀಡರ್ ಅಂತ ಹೇಳ್ತಾರೆ ಬಟ್ ಅದನ್ನ ಮಾಸ್ ಲೀಡರ್ ಅಂತ ನೋಡಲಾಗುತ್ತೆ ದೇವೇಗೌಡರು ಯಡಿಯೂರಪ್ಪನವರು ಮತ್ತು ಸಿದ್ದರಾಮಯ್ಯ ದೇವೇಗೌಡರು ಅನಾರೋಗ್ಯದಿಂದ ಮನೆಯಲ್ಲಿದ್ದಾರೆ ಕುಮಾರಸ್ವಾಮಿನೇ ಅತ್ತಿದ್ದಾರೆ ತಂದೆ ಆರೋಗ್ಯ ಸರಿಯಿಲ್ಲ ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ ನಂತರ ಅವರು ಸ್ವಲ್ಪ ಮಟ್ಟಿಗೆ ಸಕ್ರಿಯ ರಾಜಕಾರಣದಿಂದ ಸ್ವಲ್ಪ ಅಧಿಕಾರ ರಾಜಕಾರಣದಿಂದ ದೂರದಲ್ಲಿದ್ದಾರೆ ಅಂತ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು 75ನೇ ವರ್ಷಾಚರಣೆಯ ಮೂಲಕ ತಮ್ಮ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಅಂತಕಂತದ್ದು ಸ್ಪಷ್ಟ ಯು ರೈಟ್ಲಿ ಪಾಯಿಂಟೆಡ್ ಔಟ್ ಶಕ್ತಿ ಪ್ರದರ್ಶನ ಯಾರಿಗೆ ಶೋ ಆಫ್ ಸ್ಟ್ರೆಂತ್ ಯಾರಿಗೆ ತೋರಿಸಲಿಕ್ಕೆ ನನಗನ್ಸುತ್ತೆ ನಾನಾ ರೀತಿಯಾಗಿರ್ತಕ್ಕಂಥ ಸಂದೇಶಗಳು ಈ ಒಂದು ಸಮಾವೇಶ ಅದರ ಶಕ್ತಿ ಪ್ರದರ್ಶನದ ಮೂಲಕ ನಡೆಯುತ್ತೆ ಅಂತ ಅನ್ಸುತ್ತೆ ಒಂದು ಕಾಂಗ್ರೆಸ್ನ ಡಿಸಿಷನ್ ಮೇಕಿಂಗ್ ಮಾಡತಕ್ಕಂತ ರಾಹುಲ್ ಗಾಂಧಿ ಈ ಸಮಾವೇಶಕ್ಕೆ ಬರ್ತಾ ಇದ್ದಾರೆ ಅದು ಪ್ರಾಯಶಃ ಸಿದ್ದರಾಮಯ್ಯನವರ ಸ್ಟೇಚರ್ ಅನ್ನ ಇನ್ನಷ್ಟು ಕರ್ನಾಟಕದ ಸಿದ್ದರಾಮಯ್ಯನವರ ತಂದೆ ಆಗಿರತಕ್ಕಂತ ಸ್ಟೇಚರ್ ಇದೆ ಆದರೆ 2023 ರ ಭವಿಷ್ಯದ ದೃಷ್ಟಿಯಿಂದ ಸಿದ್ದರಾಮಯ್ಯನವರ ಸ್ಟೇಚರ್ ಪಾರ್ಟಿಯಲ್ಲಿ ಇನ್ನಷ್ಟು ಹೆಚ್ಚಾಗುತ್ತೆ ಅನ್ನೋದು ಒಂದು ಭಾಗ ಅಲ್ಲಿ ಸೇರ್ತಕ್ಕಂಥ ಜನ ಸಿದ್ದರಾಮಯ್ಯನವರ ಬರ್ಡೇಗೆ ಇಷ್ಟೊಂದು ಜನ ಸೇರಿದ್ರು ಅಂತಕ್ಕಂಥದ್ದನ್ನು ತೋರಿಸಿ ಒಂದು ವಿಪಕ್ಷಗಳಿಗೂ ಮತ್ತು ಮತದಾರರಿಗೂ ಕೂಡ ನಾನಿನ್ನೂ ಓಡುವ ಕುದುರೆ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರು ತೋರಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ ಈ ಶೋ ಆಫ್ ಸ್ಟ್ರೆಂತ್ ನಡೀತಾ ಇರೋದೇ 23 ರ ಚುನಾವಣೆಗೆ ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ ಒಂದು ಮೊಮೆಂಟಮ್ ಸಿಗಲಿ ಅನ್ನುವ ದೃಷ್ಟಿಯಿಂದ 75ನೇ ವರ್ಷಾಚರಣೆ ಸಿದ್ದರಾಮಯ್ಯನವರಿಗೆ ತಂದೆ ಆಗಿರ್ತಕ್ಕಂಥ ಒಂದು ಪೊಲಿಟಿಕಲ್ ಕರಿಯರ್ ಇದೆ ತುಂಬ ವರ್ಣರಂಜಿತವಾಗಿರ್ತಕ್ಕಂಥ 40 ವರ್ಷಗಳ ಒಂದು ಅವರ ರಾಜಕೀಯ ಕರಿಯರ್ 80ರ ಮೊದಲ ಚುನಾವಣೆ ಲೋಕದಳದಿಂದ ಆರಂಭವಾಗಿ 2022 ರವರೆಗೆ ಅದೊಂದು ಭಾಗ ನಿಶ್ಚಿತವಾಗಿ ಅದರ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತೀವಿ ಬಟ್ ಪೊಲಿಟಿಕಲಿ ಇಲೆಕ್ಷನ್ ವೈಸ್ ನೋಡಿದಾಗ ಇದು ಒಂದು ರೀತಿಯ ಮೊಮೆಂಟಮನ್ನು ಕಾಂಗ್ರೆಸ್ ಪಕ್ಷಕ್ಕೆ ದೊರಕಿಸ್ಕೊಡುತ್ತೆ ಮತ್ತು ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ನಾಯಕತ್ವದ ಕ್ರೋಢೀಕರಣ ಈ ಸಮಾವೇಶದ ಮೂಲಕ ಜಾಸ್ತಿ ಮಾಡಬೇಕು ಅಂತಕ್ಕಂಥದ್ದು ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯವರ ಬೆಂಬಲಿಗರಿಗೂ ಕೂಡ ಅನಿಸ್ತಾ ಇರ್ತಕ್ಕಂಥ ನೋಡಿ ಕರ್ನಾಟಕದಲ್ಲಿ ಬಹುಪಾಲು ಡಿ ಕೆ ಶಿವಕುಮಾರ್ ರಾಜ್ಯ ಅಧ್ಯಕ್ಷರಾದರೂ ಕೂಡ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಶಾಸಕರು ಮತ್ತು ಕಳೆದ ಬಾರಿ ಚುನಾವಣೆಯಲ್ಲಿ ಸೋತಿರ್ತಕ್ಕಂಥ ಮಾಜಿ ಶಾಸಕರು ಅಥವಾ ಡಿಫೀಟೆಡ್ ಕ್ಯಾಂಡಿಡೇಟ್ಸ್ ದೇ ವಾಂಟ್ ಸಿದ್ದರಾಮಯ್ಯ ಲೀಡರ್ಶಿಪ್ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅವ್ರು ಹಿಂದಿರ್ತಕ್ಕಂಥ ವೋಟ್ ಬ್ಯಾಂಕ್ ನೀವು ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ 10ರಿಂದ 15,000 ಮತಗಳನ್ನು ಹಾಕಿಸ್ತಕ್ಕಂಥ ಸಾಮರ್ಥ್ಯ ಸಿದ್ದರಾಮಯ್ಯನವರಿಗಿದೆ ಆ ಕಾರಣಕ್ಕೋಸ್ಕರ ಕೂಡ ಈ ಒಂದು ಹುಟ್ಟುಹಬ್ಬದ ಆಚರಣೆ ಆ ಲೀಡರ್ಶಿಪ್ ಆ ಒಂದು ಕ್ರೋಢೀಕರಣ ಶಕ್ತಿ ಪ್ರದರ್ಶನದಿಂದ ಒಂದು ಮೊಮೆಂಟಮ್ ಒಂದು ಎಲೆಕ್ಟ್ರಲ್ ಮೊಮೆಂಟಮ್ ಅನ್ನು ಕೊಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ನಟರಾಜ್ ಗೌಡರನ್ನ ಕೇಳಿ ನಟರಾಜ್ ಗೌಡರೆ ಈಗ ಸಿದ್ದರಾಮೋತ್ಸವ ಅಂತ ಆರಂಭದಲ್ಲಿ ಕೇಳಿ ಬರ್ತಾ ಇತ್ತು ನಂತರ ಇಲ್ಲ 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 ಇದು ಸಿದ್ದರಾಮಯ್ಯ ಅಮೃತ ಮಹೋತ್ಸವ ಅನ್ನುವಂಥ ಹೆಸರನ್ನು ಸ್ಪಷ್ಟಪಡಿಸಲಾಯಿತು ಎಲ್ಲ ಒಂದು ಕಡೆ ಸಿದ್ದರಾಮೋತ್ಸವ ಅಂತ ಹೇಳಿಬಿಟ್ರೆ ಎಲ್ಲೋ ಪಕ್ಷದಲ್ಲೇ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಈ ಒಂದು ಸ್ಪಷ್ಟೀಕರಣವನ್ನು ಕೊಡುವಂಥ ಪ್ರಯತ್ನ ಅಥವಾ ಅಂದರೆ ಎಲ್ಲೋ ಒಂದು ಕಡೆ ಈ ಉತ್ಸವ ಕಾಂಗ್ರೆಸ್ನಲ್ಲೇ ಅಪಸ್ವರಕ್ಕೆ ಕಾರಣ ಆಗಿತ್ತು ಅಂತ ಇಲ್ಲ ಈಗ ಒಂದು ಅಪಸ್ವರ ಮಾಡಲಿಕ್ಕೆ ಯಾವ ಕಾರಣಗಳು ಅದಕ್ಕೆ ಇಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಅಮೃತ ಮಹೋತ್ಸವ 75 ಅಂತ ಆಗ್ಬೋದು ಸಿದ್ದರಾಮೋತ್ಸವ 75 ಅಂತ ಆಗ್ಬೋದು ಏನ್ ಬೇಕಾದ್ರೂ ಅದಕ್ಕೆ ಎಸ್ಟ್ರಿಟರ್ ಮಾತಕ್ಕೆ ಅದ್ರ ಏನ್ ಬದಲಾವಣೆ ಅಂತ ಆಗೋದಿಲ್ಲ ಒಂದು ಒಂದಂತೂ ಸತ್ಯ ಪ್ರಶಾಂತ್ ಮಾಥೂರ್ ಹೇಳ್ದಂಗೆ ಮನೆ ಸಿದ್ದರಾಮಯ್ಯನವ್ರಿಗೆ 224 ಕ್ಷೇತ್ರಗಳಲ್ಲಿ ಪ್ರತಿ ಕ್ಷೇತ್ರದಲ್ಲಿ ತಮ್ಮ ಅಭಿಮಾನಿಗಳಿದ್ದಾರೆ ಕಾರ್ಯಕರ್ತರಿದ್ದಾರೆ
ತಮ್ಮ ವರ್ಚಸ್ಸಿನಿಂದ ತಮ್ಮ ನಾಯಕತ್ವದಿಂದ 15,000 ಓಟು ಪ್ರತಿ ಅಭ್ಯರ್ಥಿಗೆ ಹಾಕಿಸುವಂತ ಶಕ್ತಿ ಇದೆ ಸಿ ಒಂದು ನಾವು ಈ ಕಾರ್ಯಕ್ರಮ ರೂಪಿಸಬೇಕಾದ್ರೆ ಇದ್ದಂತ ಒಂದೇ ಉದ್ದೇಶ ಸಿದ್ದರಾಮಯ್ಯನವರಿಗೆ ಗೌರವ ಕೊಡಬೇಕು ಅವರ ನಾಯಕತ್ವ ಅವರ ಸೈದ್ಧಾಂತಿಕ ಬದ್ಧತೆ ಅವರ ನಿಷ್ಠೆ ಸಂವಿಧಾನದ ನಿಷ್ಠೆ ಅವರ ಸಮಾಜವಾದ ಜಾತ್ಯತೀತವಾದವನ್ನ ಬೇರೆವರಿಗೂ ಹೇಳಬೇಕು ಒಂದು ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತ ತೀರ್ಮಾನ ಆಗಿತ್ತು ಆದರೆ ಒಂದು ಈ ಚುನಾವಣಾ ವರ್ಷ ಆದ್ರಿಂದ ಯಾಕಂದ್ರೆ ಒಂದು ಜನಾಭಿಪ್ರಾಯ ಕಾಂಗ್ರೆಸ್ ಪರವಾಗಿ ಮೂಡ್ತಾ ಇದೆ ನನಗೆ ಕೆಲವು ಮಾಧ್ಯಮಗಳಂದು ಮತ್ತು ನಮ್ಮ ಆಂತರಿಕ ಸಮೀಕ್ಷೆ ಕೂಡ ಕಾಂಗ್ರೆಸ್ ನಿಚ್ಚಳವಾಗಿ ಬಹುಮತ ಪಡೆಯುತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದೆ ಈ ನಿಟ್ಟಿನಲ್ಲಿ ಸ್ವಲ್ಪ ಉತ್ಸಾಹ ಜಾಸ್ತಿ ಆಗುತ್ತೆ ಅವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಕಂತ ಮೋರ್ ದನ್ 5 ಟು 8 ಲಕ್ಷ ಪೀಪಲ್ ಯಾವತ್ತು ಭಾಗವಹಿಸುತ್ತಾರೆ ಅವರಿಗೆಲ್ಲ ಒಂದು ಉತ್ಸಾಹ ಬರುತ್ತೆ ಈ ಕಾರ್ಯಕ್ರಮದಲ್ಲಿ ಕೇವಲ ಕಾಂಗ್ರೆಸ್ ಕಾರ್ಯಕರ್ತರು ಸಿದ್ದರಾಮಯ್ಯನವರ ಅಭಿಮಾನಿಗಳಲ್ಲದೆ ಕನ್ನಡ ಪರ ಸಂಘಟನೆಯವರು ದಲಿತ ಪರ ಸಂಘಟನೆಯವರು ಪ್ರಗತಿಪರರು ಕವಿಗಳು ವರ್ಚಸ್ಸನ್ನ ಹೆಚ್ಚಿಸುವಂತ ಪ್ರಯತ್ನ ರೈತ ಬೆಳೆದ ಬೆಳೆಗೆ ರೈತನೇ ಬೆಲೆ ಕಟ್ಟಬೇಕು ರೈತ ರೈತೋದ್ಯಮಿ ಆಗಬೇಕು ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ನೀವು ರೈತೋದ್ಯಮಿ ಆಗಿ ಸಿದ್ದು ಅವರ ವರ್ಚಸ್ಸು ಸಿದ್ದರಾಮಯ್ಯನವರ ವರ್ಚಸ್ಸು ಈ ಮಾನ್ಯ ಸಿದ್ದರಾಮಯ್ಯನವರಿಗೆ ಆಲ್ರೆಡಿ ವರ್ಚಸ್ ಇದೆ ಅವರು ನಡೆದು ಬಂದಂತ ಆದಿಯನ್ನ ಎಲ್ಲರೂ ನೋಡಿದ್ರಿ ಎಲ್ಲರೂ ವಿಶ್ಲೇಷಣೆ ಮಾಡಿದಿರಿ ಅವರ ನಾಯಕತ್ವವನ್ನು ಪ್ರತಿಯೊಬ್ಬರು ಮೆಚ್ಚಿದ್ದಾರೆ ಅವರ ಬದ್ಧತೆಯನ್ನು ಪ್ರತಿಯೊಬ್ಬರು ಮೆಚ್ಚಿದ್ದಾರೆ ಅವರ ಆಡಳಿತವನ್ನು ಮೆಚ್ಚಿದ್ದಾರೆ ಸೊ ಅವರ ನಾಯಕತ್ವ ವರ್ಚಸ್ಸನ್ನು ಹೆಚ್ಚಿಸೋ ಅಗತ್ಯ ಇಲ್ಲ ಆದರೆ ಅವರಿಗೆ ಏನು ಗೌರವ ಕೊಡಬೇಕು ಮತ್ತೆ ಅವರಿಂದ ಅದನ್ನ ನಾವು ಏನು ಸಂದೇಶವನ್ನ ಕೊಡಬೇಕು ಆ ಸಂದೇಶದ ಹೊರಡಿಸುವಂತದ್ದಂದ್ರೆ ಎಸ್ ಸಿದ್ದರಾಮಯ್ಯ ಕಾಂಗ್ರೆಸ್ ನ ನಾಯಕ ಅಂದ್ರೆ ಬರುವ ಚುನಾವಣೆಯಲ್ಲಿ ಒಂದು ರೀತಿಯಲ್ಲಿ ಸಿಎಂ ಅಭ್ಯರ್ಥಿ ಅನ್ನುವಂತ ನಿಟ್ಟಿನಲ್ಲಿ ಪಕ್ಷದಲ್ಲೇ ಆ ಸಂದೇಶ ರವಾನಿಸುವಂತ ಪ್ರಯತ್ನ ಅಂತ ಇಲ್ಲ ಸಂದೇಶ ನಮ್ಮ ಉದ್ದೇಶ ಇದ್ದಿದ್ದು ಈ ಕಾರ್ಯಕ್ರಮದ ಮುಖಾಂತರ ಉದ್ದೇಶ ಇದ್ದದ್ದು ಸಂದೇಶ ಜನತೆಗೆ ಕೊಡಬೇಕು ಸಂದೇಶ ಮುಂದಿನ ಪೀಳಿಗೆಗೆ ಕೊಡಬೇಕು ಯಾಕಂದ್ರೆ ಅವರ ಆಳ್ವಿಕೆ ಅವರ ಸೈದ್ಧಾಂತಿಕ ನಿಲುವುಗಳನ್ನು ಹೇಳಬೇಕು ಅನ್ನೋದು ಒಂದು ಉದ್ದೇಶ ಆಗಿತ್ತು ಬಟ್ ಈಗ ನೀವು ಹೇಳ್ತಾ ಇರತಕ್ಕಂಥ ಪ್ರಕಾರ ಕಾಂಗ್ರೆಸ್ಗೆ ಕೂಡ ಇದರಿಂದ ಒಂದು 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 ಜೋಶ್ ಬಂದೇ ಬರುತ್ತೆ ಅದರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೇ ಭಾಗವಹಿಸ್ತಾರೆ ಅಭಿಮಾನಿಗಳು ಭಾಗವಹಿಸ್ತಾರೆ ಬಂದೇ ಬರುತ್ತೆ ಆಮೇಲೆ ನಟರಾಜ್ ಗೌಡ ಕಾಂಗ್ರೆಸ್ಗೆ ಇಷ್ಟು ಜೋಶ್ ಬಂತು ಡಿ ಕೆ ಶಿವಕುಮಾರ್ ಆ ಜೋಶ್ನಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದರು ಎಂ ಬಿ ಪಾಟೀಲ್ ಆ ಜೋಶ್ನಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದರು ಜಮೀರ್ ಅಹ್ಮದ್ ಖಾನ್ಗೂ ಇಷ್ಟು ಜೋಶ್ ಬಂತು ನಾನ್ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂತ ಕೇಳಿದರು ಅಷ್ಟು ಜೋಶ್ ಈಗ ಸಿದ್ದರಾಮೋತ್ಸವ ತುಂಬ್ತಾ ಇದೆ ಖಂಡಿತ ನೀವು ಒಂದ್ ಮಾತು ಸತ್ಯ ಪ್ರಶಾಂತ್ ಅವರು ಯಾಕಂದ್ರೆ ಈಗ ಕಾಂಗ್ರೆಸ್ ನಲ್ಲಿ ಕಳೆದ ಒಂದು ವರ್ಷದಲ್ಲಿ 75,00,000 ಹೊಸ ಮೆಂಬರ್ ಆಗಿದ್ದಾರೆ ನಂಬರ್ ಒನ್ ನಂಬರ್ ಟೂ ಮೇಕೆದಾಟು ಪಾದಯಾತ್ರೆ ಮುಖಾಂತರ ಒಂದು ಸಂಚಲನ ಮೂಡಿಸಿದೆ ನಂಬರ್ ತ್ರೀ ಈ ಸಿದ್ದರಾಮೋತ್ಸವ ಮುಖಾಂತರ 500,000 8,00,000 ಜನ ಭಾಗವಹಿಸ್ತಾರೆ ನಟರಾಜ್ ಗೌಡ್ರೆ ಅರ್ಥ ಆಗಿದೆ ಸದಸ್ಯತ್ವದ ಮಾತು ಇರಲಿಲ್ಲ ನೀವು ಹೇಳಿದ ಜೋಶ್ನಿಂದ ಸುಮಾರು 12 ಜನ ನಾಯಕರುಗಳಿಗೆ ಒಂದು ವರ್ಚಸ್ ಇದೆ ಒಂದು ಯೋಗ್ಯತೆ ಸಾಮರ್ಥ್ಯ ಎಲ್ಲಾ ಇದೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ನಮ್ಮಲ್ಲಿ ಕೇವಲ 2-3 ಜನ ಅಂತ ಇಲ್ಲ ನಮ್ಮಲ್ಲಿ 12-15 ಜನ ನಾಯಕರು ನಾಯಕತ್ವವನ್ನು ಹೊಂದಿದ್ದಾರೆ ವರ್ಚಸ್ ಇದೆ ಯೋಗ್ಯತೆ ಇದೆ ಸಾಮರ್ಥ್ಯ ಇದೆ ಒಂದು ದೂರಾಲೋಚನೆ ಇದೆ ಒಂದು ದೂರದೃಷ್ಟಿ ಇದೆ ಇದು ಮಾಡಬಹುದು ಅಂತ ಅಂತ ಯೋಗ್ಯತೆ ಇರೋರು ಒಂದು 12-15 ಜನ ಇದ್ದಾರೆ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಲಿಕ್ಕೆ ಎಲ್ಲಾ ಅರ್ಹತೆ ಹೊಂದಿರುವಂತವ್ರು ಸಿ ಹಂಗಿರ್ಬೇಕಾದ್ರೆ ಎಲ್ಲರೂ ತಾವು ಹೇಳ್ಕೊಂಡ್ರೆ ಅವ್ರಿಗೆ ಏನು ಏನು ನಮ್ಗೇನು ಆಶ್ಚರ್ಯನೂ ಅನ್ಸಲ್ಲ ಮತ್ತೆ ಅದು ಒಂದು ಅಸಮಂಜಸ ಅಂತನೂ ಅನ್ಸಲ್ಲ ನಮ್ಗೆ ಲೀಡಿಂಗ್ ಸಿದ್ದರಾಮಯ್ಯ ಅಂತ ತೋರ್ಸೋಕೆ ಉತ್ಸವ ಅಂತ ನಮ್ಮ ಪ್ರಶ್ನೆ ನಟರಾಜ್ ಗೌಡ್ರೆ ಎಲ್ರಿಗೂ ಗೊತ್ತಿದೆ ನಟರಾಜ್ ಗೌಡ್ರೆ ಎಲ್ರಿಗೂ ಗೊತ್ತಿದೆ ಕಾಂಪಿಟೇಷನ್ ಇರೋದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮತ್ತೆ ಎಂ ಬಿ ಪಾಟೀಲ್ ಮತ್ತು ಜಮೀರ್ ಅಹ್ಮದ್ ಖಾನ್ ಸಿದ್ದರಾಮಯ್ಯನವರ ಬೆಂಬಲಿಗರು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತು ಡಿ ಕೆ ಶಿವಕುಮಾರ್ರ ಕ್ಲೇಮನ್ನು ಡೈಲ್ಯೂಟ್ ಮಾಡೋದಕ್ಕೋಸ್ಕರ ಎಂ ಬಿ ಪಾಟೀಲ್ ಮತ್ತು ಜಮೀರ್ ಅಹ್ಮದ್ ಖಾನ್ ಮುಖ್ಯಮಂತ್ರಿಯ ಹೇಳಿಕೆಯನ್ನು ಕೊಟ್ಟರು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ಪ್ರತಿಮಾ ಕೇಳ್ತಾ ಇರತಕ್ಕಂಥ ಪ್ರಶ್ನೆ ಈ ಸಿದ್ದರಾಮೋತ್ಸವದಿಂದ ನಿಮ್ಮ ಮಧ್ಯದ ಜಗಳ ಜಾಸ್ತಿ ಆಗುತ್ತಾ ಯಾಕಂದರೆ ಆಗುವ ಹಾಗೆ ಕಳೆದ 20 ದಿನಗಳಿಂದ ಕಾಣ್ತಾ ಇದೆ 20 ದಿನಗಳಿಂದ ನಿಮ್ಮ ಕಾರ್ಯಕರ್ತರಲ್ಲಿ ಎಷ್ಟು ಜೋಶ್ ಇದೆ ಗೊತ್ತಿಲ್ಲ ಬಟ್ ನಿಮ್ಮ ನಾಯಕರಲ್ಲಿ ಇಷ್ಟು ಜೋಶ್ ಬಂದ್ಬಿಟ್ಟಿದೆ ಒಬ್ರಿಗೊಬ್ರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಜಮೀರ್ ಅಹ್ಮದ್ ಖಾನ್ರಿಗೆ ದಿಲ್ಲಿಯವರು ನೋಟಿಸ್ ಕೊಡಬೇಕಾಯ್ತು ಜಮೀರ್ ಅಹ್ಮದ್ ಖಾನ್ರಿಗೆ ರಣದೀಪ್ ಸುರ್ಜೇವಾಲಾ ಹೇಳಬೇಕಾಯ್ತು ಇನ್ನೊಂದು ಶಬ್ದ ಮಾತನಾಡಿದರೆ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತಕ್ಕಂಥದ್ದು ಸಮಸ್ಯೆಯ ಮೂಲ ಅದು ಪ್ರತಿಮಾ ಕೇಳ್ತಾ ಇರತಕ್ಕಂತ ಪ್ರಶ್ನೆ ಪ್ರಶಾಂತ್ ಅವರೇ ಕರೆಕ್ಟ್ ಆಗಿದೆ ಪ್ರತಿಮಾ ಅವ್ರು ಕೇಳಿದ ಪ್ರಶ್ನೆನೂ ಕರೆಕ್ಟ್ ಆಗಿದೆ ಈಗ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮಲ್ಲಿ ಅರ್ಹತೆ ಇರೋರು ಬಹಳ ಜನ ಇದ್ದಾರೆ ಆಮೇಲೆ ಈಗ ಅವರು ಈಗ ಎಂ ಬಿ ಪಾಟೀಲ್ ಅವರು ಪ್ರಚಾರ ಸಮಿತಿಯ ಅಧ್ಯಕ್ಷರು
ಜಮೀರ್ ಅವರು ಮಾಜಿ ಮಂತ್ರಿಗಳು ಸಿ ಅವರ ಅವರ ಹೇಳಿಕೆಗಳನ್ನು ನಾವು ಪಕ್ಷದ ಹೇಳಿಕೆ ಅಂತ ಪರಿಗಣಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಆಮೇಲೆ ಇದೆಲ್ಲ ತೀರ್ಮಾನ ಆಗೋದು ಮುಖ್ಯಮಂತ್ರಿ ನೋಡಿ ಕಾಂಗ್ರೆಸ್ ನ ಮುಂದೆ ಮುಂದೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಕಾಂಗ್ರೆಸ್ ನವರೇ ಮುಖ್ಯಮಂತ್ರಿ ಆಗ್ತಾರೆ ಅದು ಯಾರಾಗ್ತಾರೆ ಯಾರಾಗ್ತಾರೆ ಈಗ ಯಾರಾಗ್ತಾರೆ ಶಾಸಕರ ಪಕ್ಷ ಸಭೆ ತೀರ್ಮಾನ ಮಾಡುತ್ತೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಹೊರತು ಕೆಲವರು ಶಾಸಕರುಗಳು ಕೆಲವರು ಯಾರೋ ಅವರ ಅಭಿಮಾನಿಗಳಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಈಗ ಪಕ್ಷದ ನಿಷ್ಠಾವಂತ ಶಾಸಕರಾಗಿ ಅದು ಕಾರ್ಯಕರ್ತರಾಗಿ ಪಕ್ಷ ತೀರ್ಮಾನ ಅಥವಾ ಪಕ್ಷಕ್ಕೆ ಬಿಡಬೇಕು ಕೆಲವು ವಿಷಯಗಳನ್ನ ಅದಕ್ಕಾಗಿ ಮೊನ್ನೆ ಸುರ್ಜೇವಾಲ ಅವರು ಹೇಳಿರೋದಾಗ್ಲಿ ಒಂದು ಸಮಂಜಸವಾಗಿದೆ ನನ್ನ ಪ್ರಕಾರ ಅಲ್ಲಿ ನಿಂತಿದೆ ಅದು ಆ ಹೇಳಿಕೆಗಳು ಅಲ್ಲಿ ನಿಂತಿದೆ ಆಮೇಲೆ ಯಾಕಂದ್ರೆ ನೋಡಿ ಏನು ಉತ್ಸಾಹ ಅಂದ್ರೆ ಜನಗಳಿಗೆ ಏನು ಉತ್ಸಾಹ ಅಂದ್ರೆ ಸಿದ್ದರಾಮಯ್ಯನವರು ಆಗಿದ್ದ ಕೆಲವರು ಡಿ ಕೆ ಅವರು ಆಗಿದ್ದ ಕೆಲವರು ಹೇಳೋದ್ರೊಳಗೆ ಏನು ತಪ್ಪಿಲ್ಲ ಯಾಕಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಒಂದು ನಿಚ್ಚಳವಾಗಿ ಎಲ್ಲರಿಗೂ ಅನಿಸಿದೆ ಮನವರಿಕೆ ಆಗಿದೆ ಕಾಂಗ್ರೆಸ್ ಜನಪರವಾದ ಒಂದು ಅಭಿಪ್ರಾಯ ಕಾಂಗ್ರೆಸ್ ಪರವಾಗಿ ಬರ್ತಾ ಇದೆ ಮಾಧ್ಯಮಗಳ ಸಮೀಕ್ಷೆ ಕಾಂಗ್ರೆಸ್ ಪರವಾಗಿದೆ ಆಂತರಿಕ ಸಮೀಕ್ಷೆ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದೆ ಹಂಗಾಗಿ ಜೋಶ್ ಜಾಸ್ತಿ ಇದೆ ಈ ಜೋಶ್ ಬಿಜೆಪಿಗೆ ಯಾವ ರೀತಿ ಹೊಡೆತ ಅಂತ ಅನ್ನೋದನ್ನ ಮತ್ತೆ ಪ್ರಶ್ನಿಸಲೇಬೇಕಾಗತ್ತೆ ಒಂದು ಪುಟ್ಟ ಬ್ರೇಕ್ ನ ಸಮಯ ಆಗಿದೆ ಬ್ರೇಕ್ ಆದ್ಮೇಲೆ ಮಾತನಾಡ್ತೀನಿ ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ ಚರ್ಚೆ ಮುಂದುವರಿಯುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರೈತರ ಏಳಿಗೆಗಾಗಿ 500 ಜನ ಸಾಧಕರ ರೈತರು ನಿಮಗೆ ಸಾಧನೆಯ ಪಾಠ ಮಾಡ್ತಾರೆ ಫ್ರೀಡಂ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್